ಅಣ್ಣವ್ರದ್ದು ತಂದೆಯವ್ರದ್ದು ಸಂಬಂಧ ಇದ್ದದ್ದು ಯಾವ್ದಾದ್ರು ಒಂದು ವಿಶಿಷ್ಟವಾದದ್ದು ಹೇಳಿ. ಹಾಗಾಗಿ ನನ್ನ ತಂದೆ 94 ನಾ ಹೇಳಿದಾಗೆ ರಿಟೈರ್ ಆಗಿದ್ದರು, ಅಂದರೆ ಆ್ಯಕ್ಟ್ ಮಾಡಲ್ಲ ಅಂತ ಹೇಳಿ ಬಿಟ್ಟಿದ್ದರು. ಯಾವಾಗ ಅಣ್ಣವರು ಮೈಸೂರು ಕಡೆ ಬರೋರೋ ಆವಾಗ ನಮ್ಮ ಮನೆಗೆ ಬರದೇ ಹೋಗ್ತಾನೆ ಇರಲಿಲ್ಲ. ಭಾಳ ಹೆಮ್ಮೆಯಿಂದ ಹೇಳ್ತೀನಿ, ಅಷ್ಟು ದೊಡ್ಡ ನಟರಾಗಿದ್ದರು ಕೂಡ ಯಾವ ನಾಯಕ ನಟರು ನಮ್ಮ ಮನೆಗೆ ಬರಲಿಲ್ಲ. ಅಷ್ಟು ಸಲ ಅಣ್ಣವ್ರು ಬಂದಿದೆ, ಒಂದು 70-80 ಬಂದಿರ್ಬೋದು. ನಮ್ಮನೇಲಿ ತಿಂಡಿ ಊಟ ಎಲ್ಲ ಮಾಡಿ ಬೆಳಗ್ಗೆ ಬಂದರೆ ಸಂಜೆ ತನಕ ಇದ್ದು ಹೋದವರು ಅಂತ ಮಹಾನುಭಾವ ಅವರು. ನನ್ನ ತಂದೆಗೆ ಅವರಿಗೆ ಒಂದು ಬಹಳ ವಿಭಿನ್ನವಾದ ಸಂಬಂಧ. ವಿಭಿನ್ನ ಅಂದರೆ ವಿಭಿನ್ನ, ಅದು ಹೇಗೆ ಯಾವ ಥರ ಅಂತ ನಾನು ಊಹೆ ಮಾಡ್ಕೊಳ್ಳೋಕ್ಕಾಗಲ್ಲ. ಒಂದೊಂದ್ಸಲ ನನಗೂ ಹೊಟ್ಟೆ ಉರಿತೆ ಅವರ ಚಿತ್ರದಲ್ಲಿ ಅಭಿನಯಿಸಿರೋದನ್ನು ನೋಡಿದ್ರೆ, ಏನಪ್ಪ ನಮ್ಮಪ್ಪ ನಮ್ಮ ಹತ್ರನೂ ಇಷ್ಟು ಕ್ಲೋಸ್ ಆಗಿರಲಿಲ್ಲ, ಇಷ್ಟು ಚೆನ್ನಾಗಿರಲಿಲ್ಲ, ಅಷ್ಟು ಚೆನ್ನಾಗಿ ಅಣ್ಣವ್ರ ಜೊತೆ ಅಭಿನಯಿಸಿದ್ದಾರೆ, ಅವ್ರ ಥರ ಇದ್ದಾರೆ ಹೀಗೆ ಅಂತೆಲ್ಲ. ಅದು ಕೆಲಸದಲ್ಲಿ ಅಷ್ಟೇ, ಹೊರಗಡೆ ಒಬ್ಬರನ್ನೊಬ್ಬರು ಭಾಳ ಗೌರವಿಸ್ತಾ ಇದ್ರು, ಒಬ್ಬರನ್ನೊಬ್ಬರು ಭಾಳ ಹೊಂದ್ಕೊಂಡಿದ್ರು, ಭಾಳ ಇಷ್ಟಪಡ್ತಿದ್ರು. ಹೀಗಿದ್ದಾಗ ಭಾಳ ಹಿಂದಿನ ಕಾಲದಿಂದ ಅವರು ನನಗೆ ತಿಳಿದ ಮಟ್ಟಿಗೆ ಒಂದು 56-57 ಇಸ್ವಿಯಿಂದ ಜೊತೆಲೇ ಆ್ಯಕ್ಟ್ ಮಾಡಿದ್ದಾರೆ. ಲಾಸ್ಟ್ ಅವರು ಅಣ್ಣವರು ಶಬ್ದವೇದಿ ಮಾಡೋವರೆಗೂ ಜೊತೆಲೇ ಮಾಡ್ಕೊಂಡು ಬಂದರು. ಇದನ್ನು ಪಾರ್ವತಮ್ಮ ಅವರು ಹೇಳಿದ್ದಾರೆ ನನ್ನ ಇಂಟರ್ವ್ಯೂಲಿ, ಅಶ್ವಥ್ ಅವರು ಇದ್ದು ಬಿಟ್ಟರೆ ಬೇರೆಯವ್ರ ಜೊತೆ ಸೇರ್ತಿರಲಿಲ್ಲ ಅಂತ, ಯಾಕೆಂದರೆ ಅವ್ರಿಗೆ ಹೊಂದಾಣಿಕೆ ಚೆನ್ನಾಗಿತ್ತು ಹಾಗೆ. ಸೊ ಹಾಗಾಗೋ ಏನೋ, ಒಳ್ಳೆಯ ಒಂದು ಒಂದು ಆತ್ಮೀಯರಾಗಿದ್ದರು ಇಬ್ಬರು. 96 ದಿಢೀರ್ ಅಂತ ಒಂದು ಸಲ ಅಣ್ಣವರು ನಮ್ಮ ಮನೆಗೆ ಫೋನ್ ಮಾಡಿದೆ, ಲ್ಯಾಂಡ್ಲೈನ್ ಅವಾಗ ಫೋನ್ ಮಾಡಿದೆ, ಟಕ್ ಅಂತ ಬಂದ್ಬಿಟ್ರು. ಆ ಟೈಮಲ್ಲಿ ನನ್ನ ತಂದೆ ಮನೇಲಿ ಇರಲಿಲ್ಲ, ಅವ್ರು ಯಾವುದೋ ಸಾಮಾನು ತರೋದಕ್ಕೆ ಬ್ಯಾಂಕ್ ಕೆಲಸಕ್ಕೆ ಅಂದ್ಕೊಂಡು ಸಿಟಿಗೆ ಹೊರಟೋಗಿದ್ದಾರೆ. ಎಲ್ಲಿಗೆ ಹೋಗಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ, ಹೊರಟೋಗಿದ್ದಾರೆ. ಬಂದವರು ಸುಮಾರು 2 ಕಾಲ ಅಣ್ಣವರು ನಮ್ಮ ಮನೇಲಿ ಅಪ್ಪನಿಗೆ ನಮ್ಮ ತಂದೆಯವ್ರಿಗೋಸ್ಕರ ವೇಯ್ಟ್ ಮಾಡಿದ್ರು, ವೇಯ್ಟ್ ಮಾಡಿದ್ರು ಬರಲಿಲ್ಲ. ಇನ್ನೇನು ಹೊರಡ್ತೀನಿ ಅನ್ನೋ ಟೈಮ್ಗೆ ಯಾವುದೋ ಒಂದು ಫೋನ್ ಬಂದು, ಫೋನ್ ಎತ್ಕೊಂಡ್ರೆ ನಮ್ಮಪ್ಪಂದು. ನಮ್ಮಪ್ಪ ಯಾವುದೋ ಒಂದು ವಿಷಯಕ್ಕೆ ಯಾವುದೋ ಒಂದು ಪದಾರ್ಥ ನೀವು ಜಾಸ್ತಿ ಕೊಟ್ಟಿದ್ದೀರ ಅಂತ ನನ್ನ ಹೆಂಡತಿ ಹೇಳಿದ್ರು ಅಂತ ಆ ಅಂಗಡಿಗೆ ಹೋಗಿ, ಏನಪ್ಪ ನೀನು ಜಾಸ್ತಿ ತೊಗೊಂಡಿದ್ದೆ ಅಂತಲ್ಲ, ಇದು ನ್ಯಾಯ ಅಂತ ಕೇಳೋಕ್ಕೆ ಏನೋ ಹೋಗಿದ್ದಾರೆ. ಇಲ್ಲ ಇಲ್ಲ, ನಾನು ಬ್ಯಾಟ್ರಿಗೆ ನಾನು ಅಂದರೆ ಟಾರ್ಚ್ಗೆ ನಾನು ಜಾಸ್ತಿ ತೊಗೊಂಡಿಲ್ಲ, ನಾನು ಒಳಗಡೆ 2 ಹಾಕ್ಕೊಟ್ಟೆ, ಹಾಗಾಗಿ ನಾನು ಅದದ್ದು ಸೇರಿಸಿ ತೊಗೊಂಡೆ ಅಂತ ಅವ್ರು ಏನೋ ಹೇಳಿದರೆ, ಅದು ಆ ವಿಷಯನ ಹೇಳೋಕ್ಕೆ ನನ್ನ ಹೆಂಡತಿಗೆ ಫೋನ್ ಮಾಡಿದೆ. ನಾ ಆ ಟೈಮಲ್ಲಿ ನಾ ಫೋನ್ ಎತ್ಕೊಂಡವ್ರು, ಅಪ್ಪ ಅಣ್ಣವ್ರು ಬಂದೆ. ಯಾವಣ್ಣ ಅಂತಂದರು, ರಾಜ್ಕುಮಾರ್ ಅವ್ರು ಬಂದರು. ಹೋ ಹೌದು ಹೌದು, ಅದ ಬೇಗ ಬಂದುಬಿಡ್ತೀನಿ ಬೇಗ ಅಂದರು. ಆ ಟೈಮ್ಗೆ ಅಣ್ಣವರು ಅಶ್ವಥ್ ಅವರ ಅಂತ ಕೇಳಿದ್ರು. ಹೌದು ಸರ್, ತಾಳಿ ಕೊಡಿ ಮಾತಾಡ್ತೀನಿ. ಹೊರಟು ನಿಂತಿದ್ದಾರೆ ಪಾಪ ತಗೊಂಡು, ಅದೇನಾಯ್ತು ಎತ್ತಾಯ್ತೋ ಗೊತ್ತಿಲ್ಲ, ಇಬ್ಬರು ಫೋನಲ್ಲಿ ಸಂವಾದ ಸ್ಟಾರ್ಟ್ ಆಯಿತು. ಮಾತಾಡ್ತಾ ಇದ್ದಾರೆ, ಮಾತಾಡ್ತಿದ್ದಾರೆ. ಹೌದು ಸರ್ ಸರ್ ಹೌದು ಸರ್, ನನಗೂ ಹಾಗೆ ಅನಿಸುತ್ತೆ ಅಂತ ಅಣ್ಣವ್ರು ಮಾತಾಡ್ತಿದ್ದು ನಮಗೆ ಕೇಳಿಸ್ತಿದ್ದು. ನಮ್ಮ ತಂದೆಯವರು ಆ ಕಡೆಯಿಂದ ಏನು ಹೇಳ್ತಿದ್ದಾರೆ ಗೊತ್ತಿಲ್ಲ. 1-2 ಆಗೋಕ್ಕಿಲ್ಲ, ಅಣ್ಣವರಲ್ಲಿ ಅಣ್ಣವ್ರ ಕಣ್ಣಲ್ಲಿ ನೀರು ಬರಕ್ಷಿದೆ. ನನಗೂ ಹಾಗೆ ಅನಿಸುತ್ತೆ ಸರ್, ಏನೋ ಕಳ್ಕೊಂಬಿಟ್ಟಿದ್ದೀನಿ ಅನಿಸುತ್ತೆ ಸರ್ ಅಂತ ಇವ್ರ ಕಣ್ಣಲ್ಲಿ ನೀರು ಹಾಕೋತಿದ್ದಾರೆ. ಇವರಿಗೆ ಏನೋ ಭಾಳ ಎಮೋಷನಲ್ ಆಗಿ ಏನೋ ಅಟ್ಯಾಚ್ಮೆಂಟ್ ಇದೆ, ಅದಕ್ಕೋಸ್ಕರ ಹಾಗೆ ಮಾತಾಡ್ತಿದ್ದಾರೆ ಅಂದ್ಬಿಟ್ಟು ಮಾತಾಡಿದವ್ರು ಹಾಗೆ ಫೋನ್ ಇಟ್ಬಿಟ್ಟು ಕಣ್ಣೀರು ಒರೆಸ್ಕೊಂಡು ಹಾಗೆ ಮನೆಯಿಂದ ಆಚೆ ಬಂದರು. ನನ್ನ ತಂದೆ ಡಾಕ್ಟರ್ ರಾಜ್ ಪ್ರಶಸ್ತಿ ಮೊದಲನೇ ಬಾರಿ ಅವರಿಗೆ ನನ್ನ ತಂದೆಯವರಿಗೆ ಸಿಕ್ಕಿದ್ದು. ಅವಾಗ ಪಡೆದಾಗ ನನಗೆ ಆತ್ಮಕ್ಕೆ ಬಹಳ ಹತ್ತಿರವಾದವರು ಆತ್ಮೀಯರು ರಾಜ್ಕುಮಾರ್ ಅವರು ಅಂತ ಹೇಳಿದರು. ಹಾಗಾಗೋ ಏನೋ ನಂಗೆ ಗೊತ್ತಿಲ್ಲ, ಇವರಿಗೆ ಸಂಬಂಧ ಎಷ್ಟು ಆತ್ಮೀಯತೆ ಇತ್ತು ಅಂತ ನಾವು ಅಳೆಯೋಕ್ಕೂ ಸಾಧ್ಯವಿಲ್ಲ. ಹೀಗಿದ್ದವರು ಅದರ ಜೊತೆಗೆ ನಮ್ಮ ತಂದೆಯವ್ರನ್ನ ನಿಮಗೆ ಆಗಲೇ ಹೇಳಿದಾಗೆ ನಾವು ಕಾಶಿ ಯಾತ್ರೆಗೆ ಕರ್ಕೊಂಡು ಹೋದಾಗ ಅವರು ಹೋಗೋ ಟೈಮಲ್ಲಾಗಲೇ ಕೈ ಕಾಲು ಸ್ವಾಧೀನ ಇರಲಿಲ್ಲ, ಅರಪ್ರಜ್ಞಾ ಅವಸ್ಥೆಯಲ್ಲಿದ್ದರು, ಸುಮ್ಮಗೆ ಹೀಗೆ ಮಖ ನೋಡ್ತಾಯಿದ್ರು.
ಏನು ಮಾತಾಡ್ಸಿದ್ರು ಸುಮ್ಮನೆ ಹೀಗೆ ನೋಡ್ತಾರೆ, ಅವು ಹೋಗೋಣವಾ ಅಲ್ಲಿಗೆ ಬರ್ತೀಯಾ ರೆಡಿನಾ ಅಂತಂದರೆ ಸುಮ್ಮನೆ ಹೀಗೆ ನೋಡ್ತೀರ, ಯಾ ಕೈಯಲ್ಲಿ ಆಡಿಸಿ ಏನು ಮಾತಾಡ್ತಿದ್ದೀನಿ ಅರ್ಥ ಆಗ್ತಿದ್ದೆ ಅಂದರೆ ಅನ್ನೋರು, ನಾನು ಹೇಳಿದ್ದು ಅರ್ಥ ಆಯ್ತಾ ಅಂದರೆ ಹ್ಞೂ, ಏನು ಹೇಳೋ ನಾ ಹೇಳಿದ್ದು ಅಂದರೆ ಕನ್ಫ್ಯೂಸ್ ಅನ್ನೋರು, ಬ್ರೈನ್ ಸ್ಟ್ರೋಕ್ ಹೊಡೆದ್ಬಿಟ್ಟಿತ್ತು. ಅರೆ ಪ್ರಜ್ಞಾವಸ್ಥೆ, ಏನೂ ಸರಿಯಾಗಿ ಜ್ಞಾಪಕ ಇರ್ತಿರಲಿಲ್ಲ, ಮಾತಾಡೋಕ್ಕಾಗ್ತಿರಲಿಲ್ಲ, ಊಟ ತಿಂಡಿ ಬೇಕು ಅಂತಲೂ ಕೇಳೋಕ್ಕಾಗ್ತಿರಲಿಲ್ಲ ಅವ್ರಿಗೆ. ಮುಖದ ಹತ್ರ ಹೋಗಿ ಬಾಯಿ ಹತ್ರ ಇಟ್ಟಾಗ ಬಾಯಿ ಆ ಅಂತ ಮಗು ಥರ ತಿನ್ನೋರು, ಕಾಶಿಲಿ ಮಲ್ಕೊಂಡು ಕಾಶಿ ವಿಶ್ವನಾಥನ ನೋಡಬೇಕು ಅಂತ ಹೋಗ್ತಿದ್ದಾಗ ಮಾತಾಡೋಕ್ಕೆ ಆಗದಿದ್ದು ಆಕಾಶದ ಕಡೆ ನೋಡಿಕೊಂಡು ವಿಶ್ವನಾಥನು ತಂದೆ ಆದರೆ ವಿಶಾಲಾಕ್ಷಿ ತಾಯಿಯಲ್ಲವೇ ಅಂತ ಬಹಳ ಕಡಿಮೆ ಧ್ವನಿಲಿ ಮೆತ್ತಗೆ ಹಾಡ್ತಿದ್ದಾರೆ. ಇದು ಅಣ್ಣವ್ರ ಜೊತೆ ಇದ್ದಂತಹ ಸಂಬಂಧನ, ಅಥವಾ ಕಾಶಿ ವಿಶ್ವನಾಥನ ನೋಡಕ್ಕೆ ಬಂದಿದ್ದೀನಿ ಅಂತ ಹೇಳದಂತಹ ಒಂದು ಭಕ್ತಿ ಗೀತೆಯಾಗಿತ್ತ ನಮಗೆ ಗೊತ್ತಿಲ್ಲ. ಅಂಥ ಅವಿಭಾಜ್ಯವಾದ ಒಂದು ಸಂಬಂಧ ಅಣ್ಣವ್ರ ಜೊತೆ ಇತ್ತು.